ಕೊಲ್ಲಕಾಪಟ್ಟಣದ ಹೃದಯ ಭಾಗದಲ್ಲಿರುವ ಶ್ರೀ ಮುದಿಹನುಪ್ಪ ದೇವಸ್ಥಾನದಲ್ಲಿ ಹನುಮ ಜಯಂತಿ ಆಚರಣೆ ನಡೆಯಿತು. ಇನ್ನು ಪ್ರಧಾನ ಅರ್ಚಕರಾದ ನಾರಾಯಣ ಆಚಾರ್ಯ ಪುರೋಹಿತ ಮಾತನಾಡಿ, ಪ್ರತಿ ವರ್ಷದಂತೆ ಬೆಳಗ್ಗೆ ಪುಷ್ಪಾಲಂಕಾರ, ಪಂಚಾಮೃತ ಅಭಿಷೇಕ, ದೇವರ ಬೆಳ್ಳಿ ಮೂರ್ತಿಯನ್ನ ಪಲ್ಲಕ್ಕಿ ಸೇವೆ ಮಾಡಲಾಗುತ್ತೆ ಹಾಗೂ ಸಾಯಂಕಾಲ ಸ್ಥಳೀಯ ಭಜನಾ ಮಂಡಳಿಯಿಂದ ನಾಮ ಸಂಕೀರ್ತನೆ ಭಜನೆ ಮತ್ತು ಪಾನಕ ಪೂಜೆ ಕಾರ್ಯಕ್ರಮ ಜರುಗುತ್ತೆ ಅಂತ ತಿಳಿಸಿದರು. ಈ ಸಂದರ್ಭ ಗೋವಿಂದಾಚಾರ್ ಹೇಮಾದ್ರಿ, ರಾಘವೇಂದ್ರಾಚಾರ್ಯ ಹವಲ್ದಾರ, ಮೋಹನ ರಾವ ಮುಕ್ತೇದಾರ, ಹರಿರಾವ ಕುಲಕರ್ಣಿ, ವಜಿರಾವ ದೇಸಾಯಿ, ಪಾಂಡುರಂಗ ದೇಸಾಯಿ, ಪ್ರಹ್ಲಾದ ಆಚಾರ್ಯ, ಶ್ರೀಕರ ಆಚಾರ್ಕಟ್ಟಿ, ವಾಣಿ ದೇಸಾಯಿ, ಗೀತಾಬಾಯಿ ಇತರರು ಹಾಜರಿದ್ದರು. ಮಲ್ಲಿಕಾರ್ಜುನ ಹಡಪದ ದೇಕ್ಸೂಚಿ ಟಿವಿ ಯಲಬುರ್ಗ. ನಾರಾಯಣಾಚಾರ್ಯ ಪುರೋಹಿತ ಅರ್ಚಕರು ವಿಜಯಪ್ಪ ದೇವಸ್ಥಾನ. ಈ ಒಂದು ಹನುಮ ಜಯಂತಿ ಬಗ್ಗೆ ಹನುಮ ಜಯಂತಿಯಾದ ಪ್ರಮುಖರು ದುರ್ಗಪ್ಪ ಇವತ್ತು ಬಿದ್ದಿನ ಸಾಯಂಕಾಲ 6 ಗಂಟೆಗೆ ಅಂತ ಸಂದರ್ಭದಲ್ಲಿ ಪಾತ್ರ ತೊಟ್ಟು ಹಾಕಿ ನಾವು ಕಾರ್ಯ ಕಾರ್ಯಕ್ರಮ ಮಾಡ್ತೀವಿ. ಆಮೇಲೆ ಮೂಲಕ ಪ್ರಜಾಪತಿ ಅಭಿಷೇಕ, ಲೋಕದ ಪ್ರಜಾಪತಿ ಅಭಿಷೇಕ, ನೈವೇದ್ಯ, ಚೇತಪ್ರಸಾದ ಪ್ರಸಾದ ಪ್ರಸ ಮಾಡ್ತೀವಿ. ಮತ್ತೇನೆಲ್ಲ ಕಾರ್ಯಕ್ರಮಗಳನ್ನು ಈ ಒಂದು ನಾವು ಪ್ರತಿಯೊಂದು ದಿವಸ ಸಂಕ್ರಾಂತಿ ಪೂಜೆ ಮಾಡ್ತಿದ್ದೀವಿ. ಪ್ರತಿ ಶುಕ್ರವಾರ ಸಾಯಂಕಾಲದಲ್ಲಿ ಪ್ರತಿ ಶುಕ್ರವಾರ ಮಾಡ್ತೀವಿ. ಅವಾಗ ಪ್ರದೇಶ ಅವ್ರಿಗೆಲ್ಲ ಸಮಸ್ಯೆ ಹೋಮಗಳನ್ನು ಮಾಡಿ ಅವ್ರಿಗೆ ದೇಹದಲ್ಲಿ ನಿಲ್ಲಿಸ್ಕೊಳ್ತೀವಿ. ಪ್ರತಿಷ್ಠಾಪನ ವ್ಯಾಸರ ಪ್ರತಿಷ್ಠಾಪನ ಸುಮಾರು 5 ವರ್ಷಗಳಿಂದ ವ್ಯಾಸರಾಜರು ಅಂತ ಹೇಳಿ ಕೃಷ್ಣದೇವರಾಜ ಕಾಲದಲ್ಲಿ ಗುರುಗಳಾಗಿದ್ದರು. ಅವರು ಏಳುಗೂರು ಗುರಿಗಳನ್ನು ನಿರ್ಮಾಣ ಮಾಡಬೇಕಂತ ಸಂಕಲ್ಪ ಮಾಡಿಕೊಂಡರು. ಅದೇ ರೀತಿ ಏಳುಗೂರು ಗುರಿಗಳಿಗೆ ಯಲಬುರ್ಗಾದ ಈ ಗುಡಿಯ ಸ್ಥಾಪನೆ ಮಾಡಿ ಇವತ್ತಿಗೆ 5 ವರ್ಷ ಆಯಿತು.